ಸ್ವಚ್ಛ ಕನ್ನಡದಲ್ಲಿ ಪಟಪಟ ಅಂತ ಮಾತಾಡ್ತಾ ಜನರನ್ನ ಮಾತಿನಲ್ಲೇ ಮೂಡಿ ಮಾಡೋ ಆಂಕರ್ ಅಂದ್ರೆ ಅದು ಸುಷ್ಮಾ ರಾವ್. ಮಾತಿನ ಮಲ್ಲಿ ಮಲೆನಾಡ ಬೆಡಗಿ ಸುಷ್ಮಾ ನಟನೆ ಮತ್ತು ನಿರೂಪಣೆ ಎರಡರಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ. ಸುಷ್ಮಾ ಮೂಲತಃ ಚಿಕ್ಕಮಗಳೂರಿನ ಕೊಪ್ಪದವರು. ಕೆಎಲ್ಇ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿಯನ್ನ ಪಡೆದುಕೊಂಡಿರುವ ಸುಷ್ಮಾ ನಟಿ ಹಾಗೂ ನಿರೂಪಕಿಯಾಗುವ ಮೊದಲೇ ಭರತನಾಟ್ಯ ಕಲಾವಿದೆಯಾಗಿದ್ರು. ಸಾಕಷ್ಟು ಕಡೆ ಭರತನಾಟ್ಯ ಪ್ರದರ್ಶನವನ್ನ ನೀಡಿ 1997 ಆರ್ಯಭಟ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಭಾಗೀರಥಿ ಸೀರಿಯಲ್ನ ಮೂಲಕ ಸುಷ್ಮಾ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ರು. ನಂತರ ಸ್ವಾತಿ ಮುತ್ತು, ಬಿದಿಗೆ ಚಂದ್ರಮ, ಯಾವ ಜನ್ಮದ ಮೈತ್ರಿ, ಸೊಸೆ ತಂದ ಸೌಭಾಗ್ಯ ಮತ್ತು ಗುಪ್ತಗಾಮಿನಿ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಸುಷ್ಮಾ ಭಾಗೀರಥಿ ಸೀರಿಯಲ್ನ ಮೂಲಕ ನಟನೆಯನ್ನ ಪ್ರಾರಂಭಿಸಿದ್ರು ಕೂಡ ಅವರಿಗೆ ನೇಮು ಫೇಮು ತಂದುಕೊಟ್ಟಿದ್ದು ಮಾತ್ರ ಗುಪ್ತಗಾಮಿನಿ ಧಾರಾವಾಹಿ. ಗುಪ್ತಗಾಮಿನಿ ಸೀರಿಯಲ್ನ ಭಾವನೆ ಆಗಿನೇ ಸುಷ್ಮಾ ಜನರ ಮನಸ್ಸಿನಲ್ಲಿ ಉಳಿದ್ಬಿಟ್ರು. ಹಾಗೆಯೇ ಭಾವನಾ ಪಾತ್ರಕ್ಕೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನಿಂದ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡ್ರು. ಧಾರಾವಾಹಿಯ ನಂತರ ನಿರೂಪಣೆಯತ್ತ ಸಾಗಿದ ಸುಷ್ಮಾ ಸೈ ಡ್ಯಾನ್ಸ್ ಟು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡಿದ್ರು. ನಂತರ ಕಲರ್ಸ್ ವಾಹಿನಿಯ ಸೀರಿಯಲ್ಸ್ ಅಂತೆ, ಜಿ ಕನ್ನಡದ ಜೀನ್ಸ್ ರಿಯಾಲಿಟಿ ಶೋ, ಜಿ ಕುಟುಂಬ ಅವರ್ಸ್, ಜಿ ಕನ್ನಡದ ಮನೆ ಮನೆ ಮಹಾಲಕ್ಷ್ಮಿ ಮತ್ತು ಸಂಕ್ರಾಂತಿ ಸಂಭ್ರಮಗಳಲ್ಲಿ ನಿರೂಪಕಿಯಾಗಿ ಮಿಂಚಿದ್ರು. ಆಗಾಗ ಸಣ್ಣ ಪುಟ್ಟ ಬ್ರೇಕ್ ಪಡೆಯುತ್ತಿದ್ದ ಸುಷ್ಮಾ ಈಗ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ನಿರೂಪಕಿಯಾಗಿ ಅಲ್ಲ, ಧಾರಾವಾಹಿಯ ನಟಿಯಾಗಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಆಗಿ ಸುಷ್ಮಾ ಕಿರುತೆರೆಗೆ ರೀಎಂಟ್ರಿಯನ್ನ ಕೊಟ್ಟಿದ್ದಾರೆ. ವೃತ್ತಿ ಬದುಕಿನಲ್ಲಿ ಹ್ಯಾಪಿಯಾಗಿರುವ ಸುಷ್ಮಾ ತನ್ನ ವೈಯಕ್ತಿಕ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನ ನೋಡಬೇಕಾಯ್ತು. ಮುಂಗಾರು ಮಳೆ ಸಿನಿಮಾಗೆ ಕತೆ ಬರೆದಿದ್ದ ಪ್ರೀತಮ್ ಗುಬ್ಬಿಯವರನ್ನ ಸುಷ್ಮಾ ಪ್ರೀತಿಸಿ 2002 ಮದುವೆಯಾದ್ರು. ಪ್ರೀತಿಸಿ ಮದುವೆಯಾಗಿದ್ರು ಕೂಡ ಸುಷ್ಮಾ ಮತ್ತು ಪ್ರೀತಮ್ ಗುಬ್ಬಿ ಹೆಚ್ಚು ವರ್ಷ ಒಟ್ಟಿಗೆ ಬಾಳಲಿಲ್ಲ. ದಾಂಪತ್ಯದಲ್ಲಿ ಬಿರುಕು ಮೂಡಿ ವಿಚ್ಛೇದನವನ್ನ ಕೂಡ ಪಡೆಯದೆ ಒಂಟಿಯಾಗಿ ಸುಷ್ಮಾ ಜೀವನವನ್ನ ನಡೆಸುತ್ತಿದ್ದಾರೆ. ದೊಡ್ಡ ಬ್ರೇಕ್ನ ನಂತರ ಬಣ್ಣದ ಲೋಕಕ್ಕೆ ಎಂಟ್ರಿ ಆಗಿರೋ ಸುಷ್ಮಾ ಮತ್ತಷ್ಟು ಬೆಳೆಯಲಿ ಅನ್ನೋದೇ ನಮ್ಮ ಆಸೆ. ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.